ಇನ್ನು ಬಿಜೆಪಿ ಬುಟ್ಟಿಯಲ್ಲಿ ಆನಂದ್ ಸಿಂಗ್ ಅವರಿದ್ದಾರೆ ಅನ್ನೋ ನ್ಯೂಸ್ ಬರ್ತಾ ಇದೆ. ನವದೆಹಲಿಯಲ್ಲಿ ಇರತಕ್ಕಂಥ ಹೊಸಪೇಟೆ ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್, ಆನಂದ್ ಸಿಂಗ್ ಅವರು ಸದ್ಯ ಎಲ್ಲಿದ್ದಾರೆ ಅನ್ನೋ ಒಂದು ಪ್ರಶ್ನೆಗೆ ಆನಂದ್ ಸಿಂಗ್ ಅವರು ನವದೆಹಲಿಯಲ್ಲಿದ್ದಾರೆ, ಜೊತೆಗೆ ಬಿಜೆಪಿ ಜೊತೆಯಲ್ಲಿದ್ದಾರೆ, ಬಿಜೆಪಿಯ ಬುಟ್ಟಿಯಲ್ಲಿದ್ದಾರೆ ಅನ್ನೋ ಮಾಹಿತಿ ಇದು. ಆನಂದ್ ಸಿಂಗ್ ಅವ್ರನ್ನ ಹುಡುಕಿಕೊಡಿ ಅಂತ ಕಾಂಗ್ರೆಸ್ಸಿಗರು ದೂರನ್ನು ಕೊಟ್ಟಿದ್ರು, ಬಿಜೆಪಿಯವರು ಹಿಡಿದಿಟ್ಟುಕೊಂಡಿದ್ದಾರೆ ಅಂತ, BSY ಅವರು ಅಂದರೆ BJPಯವರು ಇಲ್ಲಿ ಹಿಡಿದಿಟ್ಟುಕೊಂಡಿದ್ದಾರೆ ಅಂತಲೂ ಕೂಡ ಒಂದು ಆರೋಪ ಕೇಳಿ ಬಂದಿತ್ತು. ಅನಂತರದಲ್ಲಿ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಕೂಡ ಆರೋಪವನ್ನು ಮಾಡಲಾಗಿತ್ತು. ಆನಂತರ ಇದೀಗ ಅವರೆಲ್ಲಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಇದು, ಇವರು ಸದ್ಯ ನವದೆಹಲಿಯಲ್ಲಿದ್ದಾರೆ ಅಂತ. ಅಂದರೆ BJPಯವರು ಇವರನ್ನು ಹಿಡಿದಿಟ್ಟುಕೊಂಡಿದ್ದಾರೆ ಅಂತಲೂ ಕೂಡ ಒಂದು ಆರೋಪವನ್ನು ಮಾಡಲಾಗಿತ್ತು. ಹಾಗಾಗಿ ನವದೆಹಲಿಯಲ್ಲಿದ್ದಾರಾ ಹೊಸಪೇಟೆ ಕಾಂಗ್ರೆಸ್ನ ಶಾಸಕ ಆನಂದ್ ಸಿಂಗ್ ಅವರು ಅನ್ನೋ ಒಂದು ಪ್ರಶ್ನೆ ಇದೆ ಇಲ್ಲಿ. ಯಾಕಂತ ಹೇಳಿದ್ರೆ ಕೆಲವೇ ಸಮಯಕ್ಕಿಂತ ಮುಂಚಿತವಾಗಿ ಇದೇ ಹೊಸಪೇಟೆಯಲ್ಲಿ ಅವರೆಲ್ಲಿ ಗೆದ್ದಿದ್ರು ಅಲ್ಲಿ ಕಾಂಗ್ರೆಸ್ನ ಅನೇಕ ಕಾರ್ಯಕರ್ತರು ಒಂದು ಪ್ರತಿಭಟನೆ ಮಾಡಿದ್ದಾರೆ. ಮಾತ್ರವಲ್ಲ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ, ಆನಂದ್ ಸಿಂಗ್ ಅವರು ಮಿಸ್ ಆಗಿಬಿಟ್ಟಿದ್ದಾರೆ, ಕಾಣೆಯಾಗಿದ್ದಾರೆ ಅವರು, ಅವ್ರನ್ನ ಹುಡುಕೊಡಿ ಅಂತೇಳಿ. ಇದೀಗ ಹೊಸಪೇಟೆ ಶಾಸಕ ಆನಂದ್ ಸಿಂಗ್ ಅವರು ನವದೆಹಲಿಯಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇಡಸ್ಗಡಿಕೆ ಪ್ರತಿನಿಧಿ ಆನಂದ ಬೈದನ ಮನೆ ಸಂಪರ್ಕ ಇದ್ದಾರೆ. ಆನಂದ, ಆನಂದ್ ಸಿಂಗ್ ಅವರು ನವದೆಹಲಿಯಲ್ಲಿದ್ದಾರೆ ಅಂತ ಒಂದು ಮಾತು, ಬಿಜೆಪಿ ಬುಟ್ಟಿಯಲ್ಲೇ ಇದ್ದಾರೆ ಅಂತ ಇನ್ನೊಂದು ಮಾತು, ಯಾವುದು ನಿಜ, ಎಲ್ಲಿದ್ದಾರೆ ಅಂತ ಆನಂದ್ ಸಿಂಗ್ ಅಂತ? ಚುನಾವಣಾ ಫಲಿತಾಂಶ ಪ್ರಕಟವಾದ ನಂತರ ಹೊಸಪೇಟೆ ಶಾಸಕರಾಗಿರುವಂತಹ ಆನಂದ್ ಸಿಂಗ್ ಅವರು ಯಾವುದೇ ಕಾಂಗ್ರೆಸ್ ನಾಯಕರ ಸಂಪರ್ಕ ಸಿಗಲಿಲ್ಲ. ಅತಂತ್ರ ವಿಧಾನಸಭೆ ಫಲಿತಾಂಶ ಬಂದ ನಂತರ ಆನಂದ್ ಸಿಂಗ್ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಆದ್ರೆ ಯಾವುದೇ ಕಾಂಗ್ರೆಸ್ ನಾಯಕರ ಸಂಪರ್ಕ ಸಿಗದೆ ಕುಟುಂಬ ಸದಸ್ಯರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟವರು ಎಲ್ಲಿಗೆ ಹೋಗಿದ್ದಾರೆ ಅನ್ನೋ ಬಗ್ಗೆ ನಿಖರವಾದ ಮಾಹಿತಿಯನ್ನ ಕುಟುಂಬ ಸದಸ್ಯರು ಕೂಡ ಕೊಟ್ಟಿಲ್ಲ. ಆದ್ರೆ ಈಗ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ಕಾಂಗ್ರೆಸ್ನ ಏನು ಶಾಸಕರಾಗಿರುವಂತಹ ಆನಂದ್ ಸಿಂಗ್ ಅವರು ಬಿಜೆಪಿಯ ನಾಯಕರ ಸಂಪರ್ಕ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ. ದೆಹಲಿಯಲ್ಲಿ ಅವರು ಇರತಕ್ಕಂಥದ್ದು ಕನ್ಫರ್ಮ್ ಆಗಿದ್ದು ಈಗಾಗಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ಮೂಲಗಳು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿವೆ. ಆದ್ರೆ ದೆಹಲಿಯಲ್ಲಿ ಏನ್ ಮಾಡ್ತಿದ್ದಾರೆ, ಯಾರು ಸಂಪರ್ಕದಲ್ಲಿದ್ದಾರೆ, ಎಲ್ಲಿದ್ದಾರೆ ಅನ್ನೋದ್ ಬಗ್ಗೆ ನಿಖರವಾದ ಮಾಹಿತಿಗಳನ್ನು ಕೊಡ್ತಾರೆ. ಆದ್ರೆ ದೆಹಲಿಯಲ್ಲಿ ಇರುವುದಂತೂ ಬಹಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ನಾಯಕರು ಕೂಡ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಬಿಜೆಪಿ ನಾಯಕರು ಕೂಡ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ನಮ್ಮ ಸಂಪರ್ಕದಲ್ಲಿದ್ದಾರೆ ಆನಂದ್ ಸಿಂಗ್ ಅಂತಕ್ಕಂಥ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ರೆ ಆನಂದ್ ಸಿಂಗ್ ಅವರು ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಾರೆ ಅನ್ನುವಂತ ಆತ್ಮವಿಶ್ವಾಸದ ಮಾತುಗಳನ್ನ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ದೆಹಲಿಯಲ್ಲಿ ಇರ್ತಕ್ಕಂಥ ಆನಂದ್ ಸಿಂಗ್ ಅವರು ನಾಳೆ ವಿಧಾನಸಭೆಗೆ ಆಗಮಿಸಿ ವಿಶ್ವಾಸಮತನ ಯಾಚನೆ ಸಂದರ್ಭದಲ್ಲಿ ಭಾಗವಹಿಸ್ತಾರ ಅಥವಾ ಅವರು ಗೈರ್ಹಾಜರಾಗ್ತಾರ ನೋಡ್ಬೇಕಾಗಿದೆ. ಒಂದೇ ಗೈರ್ಹಾಜರಾದ್ರೆ ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಆಗತ್ತೆ. ಸೊ ಎಲ್ಲವರ ಕಡೆ ಸಂಖ್ಯಾ ಬರ ಹೆಚ್ಚಿಸ್ಕೊಳ್ತಾ ಇರುವಂತ ಪ್ರಯತ್ನ ಇರುವಂತ ಬಿಜೆಪಿಗೆ ಒಂದಷ್ಟು ಪಾಸಿಟಿವ್ ಆಗತ್ತೆ. ಹಾಗಾಗಿ ಆನಂದ್ ಸಿಂಗ್ ಅವರು ಬರ್ತಾರಾ ಇಲ್ಲವಂತ ಕುತೂಹಲಗಳು ಮೂಡಿದೆ. ಆನಂದ್ ಸಿಂಗ್ ಅವರು ಸದ್ಯಕ್ಕೆ ಬಿಜೆಪಿ ನಾಯಕರ ಸಂಪರ್ಕದಲ್ಲಿ ದೆಹಲಿಯಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದ್ದು ಅದನ್ನ ಕಾಂಗ್ರೆಸ್ ನಾಯಕರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ನಾಯಕರು ಕೂಡ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಇದೊಂದೆಡೆ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಈಗಾಗಲೇ ಹೊಸಪೇಟೆ ಶಾಸಕರಾಗಿರುವಂತಹ ಆನಂದ್ ಸಿಂಗ್ ಅವರನ್ನ ಹುಡುಕೊಡಿ ಅಂತಕ್ಕಂಥ ಮನವಿಯನ್ನು ಕೂಡ ಪೊಲೀಸರಿಗೆ ಮಾಡಿದ್ದಾರೆ. ಸೊ ಸಹಜವಾಗಿ ಎಲ್ಲೊಂದು ಕಡೆ ಆನಂದ್ ಸಿಂಗ್ ಅವರ ಬಗ್ಗೆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಕೈಗೆತ್ತಿಕೊಳ್ಳುವ ಮೂಲಕ ಅವ್ರನ್ನ ಕರೆಸಿಕೊಳ್ಳುವಂತ ಪ್ರಯತ್ನ ಇದ್ರ ಹಿಂದಿರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಯಲ್ಲಿ ಪ್ರತಿಭಟನೆ ಮಾಡೋ ಜೊತೆಗೆ ಏನು ಕಾನೂನಾತ್ಮಕವಾಗಿ ಅಂದ್ರೆ ಪೊಲೀಸರಿಗೆ ದೂರನ್ನು ಕೊಡೋದ್ರ ಮೂಲಕ ಹುಡುಕೊಡಿ ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಆನಂದ್ ಸಿಂಗ್ ಅವರ ಮುಂದಿನ ರಾಜಕೀಯ ನಡೆ ಅತ್ಯಂತ ಕುತೂಹಲ ಕಾರಣವಾಗಿದ್ದು ಆನಂದ್ ಸಿಂಗ್ ಅವರು ಸದ್ಯಕ್ಕೆ ದೆಹಲಿಯಲ್ಲಿ ಇರ್ತಕ್ಕಂಥದ್ದು ಮಾತ್ರ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದ್ರೆ. ಮಕ್ಕ ಈಗ ನಾಳೆ ವೋಟ್ ಮಾಡಬೇಕು ಅಂತ ಹೇಳಿದ್ರೆ ಆನಂದ್ ಸಿಂಗ್ ಅವರು ಬರಬೇಕಾಗುತ್ತೆ ದೆಹಲಿಯಿಂದ ಬೆಂಗಳೂರಿಗೆ, ಅವರೇನು ಬರ್ತಾ ಇದ್ದಾರೆ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಆನಂದ್? ಇಲ್ಲ, ಈಗಾಗಲೇ ದೆಹಲಿಯಲ್ಲಿ ಇರ್ತಕ್ಕಂಥ ಆನಂದ್ ಸಿಂಗ್ ಅವರು ನಾಳೆ ವಿಧಾನಸಭೆ ಕಲಾಪಕ್ಕೆ ಬರೋದ್ರ ಬಗ್ಗೆ ಯಾವ್ದೇ ರೀತಿ ನಿಶ್ಚಿತವಾಗಿ ಮಾಹಿತಿಗಳು ಗೊತ್ತಾಗಿಲ್ಲ. ಯಾಕಂತಂದ್ರೆ ಒಂದು ಕಡೆ ಕಾಂಗ್ರೆಸ್ ಅವರು ಅವರು ಕರ್ಕೊಂಡು ಬರುವಂತ ಪ್ರಯತ್ನವನ್ನು ಅವರು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರು ಕೂಡ, ಆದ್ರೆ ಬಿಜೆಪಿ ಸಂಪರ್ಕದಲ್ಲಿ ಇರ್ತಕ್ಕಂಥ ಆನಂದ್ ಸಿಂಗ್ ಅವರು ಕೂಡ ನಾಳೆಯ ಒಂದು ಪ್ರಮಾಣವಚನ ಏನು ನಾಳೆ ಶಾಸಕರ ಪ್ರಮಾಣವಚನಕ್ಕೂ ಕೂಡ ಗೈರಾಗ್ತಾರೆ. ಆ ಮೂಲಕ ನಾಳೆ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ಸಂದರ್ಭದಲ್ಲೂ ಕೂಡ ಎಲ್ಲೊಂದು ಕಡೆ ಗೈರಾಗಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಅವರು ಗೈರಾಗದೆ ಆದ್ರೆ ಯಾವ ಬಿಜೆಪಿಗೆ ಒಂದಷ್ಟು ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಸಂಖ್ಯಾ ಬಲ ಹೆಚ್ಚಿಸಿಕೊಳ್ಳೋದು ಪ್ರಯತ್ನ ಮಾಡ್ತಾ ಇರುವಂತ ಬಿಜೆಪಿಗೆ ಕಾಂಗ್ರೆಸ್ ಪಾಳದಲ್ಲಿರ್ತಕ್ಕಂಥ ಯಾವುದೇ ಶಾಸಕರು ಕೂಡ ಚುನಾಯಿತ ಪ್ರತಿನಿಧಿ ಗೈರಾಜರಾದರೂ ಕೂಡ ಅದು ಆಕ್ಚುಲಿ ಬಿಜೆಪಿಗೆ ಪ್ಲಸ್ ಆಗತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇದೆ. ನಾಳೆ ಅಂದ್ರೆ ಯಾರನ್ನು ಕೂಡ ರಾಜೀನಾಮೆ ಕೊಡಿಸುವಂತ ಪ್ರಶ್ನೆ ಇಲ್ಲ. ವಿಶ್ವಾಸಮತ ಯಾಚನೆ ಆಗುವ ಹಿನ್ನೆಲೆಯಲ್ಲಿ ಯಾವುದೇ ಕಡಕೂ ಅವರು ಸದನಕ್ಕೆ ಬರ್ದಿದ್ದಾಗೆ ನೋಡ್ಕೊಳ್ಳುವಂತ ಪ್ರಯತ್ನವನ್ನ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಬಹುತೇಕ ಎಲ್ಲರನ್ನು ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿಯಿಂದ ಹೊರಹೋಗಿರ್ತಕ್ಕಂಥ ಮತ್ತು ಬಿಜೆಪಿ ಬಗ್ಗೆ ಸಾಫ್ಟ್ ಕಾರ್ನರ್ ಇರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವ್ರನ್ನ ಸಂಪರ್ಕ ಮಾಡುವ ಪ್ರಯತ್ನವನ್ನು ಈಗಾಗಲೇ ಬಿಜೆಪಿ ನಾಯಕರು ಮಾಡ್ತಾ ಇರತಕ್ಕಂಥದ್ದು. ಒಂದಷ್ಟು ಪಾಸಿಟಿವ್ ಆಗಿರುವಂತಹ ರೆಸ್ಪಾನ್ಸ್ಗಳು ಕೆಲ ಶಾಸಕರಿಂದ ಬಂದರೂ ಕೂಡ ಅದಕ್ಕೆ ಈಗಾಗಲೇ ಅವರೆಲ್ಲರೂ ಕೂಡ ಏನು ಹೈದರಾಬಾದ್ ಹೋಟೆಲ್ ಇರುವಂತಹ ಕಾರಣಕ್ಕಾಗಿ ನೇರವಾಗಿ ಸಂಪರ್ಕಿಸುವ ಪ್ರಯತ್ನವು ಕೂಡ ಬಿಜೆಪಿ ನಾಯಕರಿಗೆ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಲ್ಲಿ
ಸಂಖ್ಯಾ ಬಲ ಹೆಚ್ಚಿಸ್ಕೋಬೇಕಾಗಿದೆ. ಹಾಗಾಗಿ ಅಗತ್ಯವಿರುವಂತಹ ಸಂಖ್ಯಾ ಬಲ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಮತ್ತು ಈಗಾಗಲೇ ಅವರು ಏನು ಹೈದರಾಬಾದ್ ಅಲ್ಲಿ ಹೋಟೆಲ್ ಇರುವ ಕಾರಣಕ್ಕಾಗಿ ಅವರನ್ನ ಬೇರೆ ಬೇರೆ ಸ್ವರೂಪದಲ್ಲಿ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಹಾಗಾಗಿ ಇವತ್ತು ಸಾಯಂಕಾಲ ಏನು ಹೈದರಾಬಾದ್ ನ ವಾಪಸ್ ಬರ್ತಕ್ಕಂತ ಶಾಸಕರು ಬೆಂಗಳೂರಿನ ರೆಸಾರ್ಟ್ ನಲ್ಲಿ ಇರ್ತಾರೆ, ಖಾಸಗಿ ಹೋಟೆಲ್ ಗಳಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಸಂಪರ್ಕದ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಥ್ಯಾಂಕ್ ಯು ಆನಂದ್.